ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆದಿನ, ಕಾಲಗರ್ಭದ ಆದಿನ, ನನ್ನ ಬದುಕಿನ ಅತ್ಯಂತ ಅನಿಷ್ಟದ ಆದಿನ, ಬರ್ಬರ ನಿರ್ಧಾರವನ್ನು ನನ್ನಿಂದ ಪ್ರಕಟಿಸಿದ ಆ ಕರಾಳ ದಿನ, ನನ್ನನ್ನು ನಿರ್ದಯಿಯನ್ನಾಗಿಸಿದ ಆ ದಿನ, ನನ್ನ ಹೃದಯವನ್ನು ಸ್ತಂಭೀಭೂತಗೊಳಿಸಿದ ಆ ದಿನ, ಆ ದುರ್ದಿನ. ನನ್ನವಳು ಜನಕ ಜಾತೆ, ಜಾನಕಿ, ತುಂಬು ಗರ್ಭಿಣಿ, ನನ್ನ ವಂಶದ ಪಿಂಡಗಳನ್ನು ಧರಿಸಿದ್ದ ಧರಿತ್ರಿ, ನನ್ನನ್ನು ಆವರಿಸಿಕೊಂಡಿದ್ದ ಸಂಗಾತಿ, ಸಾವಿತ್ರಿ, ಪರಿತ್ಯಕ್ತಳೆಂಬ ಪದವಿಯ ಘಟಿಕೋತ್ಸವಕ್ಕೆ ಅಣಿಯಾದ ಆ ದಿನ, ನನ್ನನ್ನು ನಾನು ಕಳೆದುಕೊಂಡು ಇನ್ನೆಲ್ಲವಾಗಿ ಬಿಟ್ಟ ದಿನ. ಈ ಸಂಭಾಷಣೆಯನ್ನು ಕೇಳ್ತಾ ಇದ್ದ ಹಾಗೇ ನಮ್ಮ ಮನಸ್ಸಲ್ಲಿ ಮೂಡುತ್ತೆ, ಇದು ರಾಮಾಯಣದ ಒಂದು ಭಾಗ, ಬಹುಶಃ ರಾಮ ಮಾತಾಡ್ತಾ ಇರಬೇಕು ಅಂತ. ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ಅವಿಭಾಜ್ಯ ಅಂಗಗಳಾಗಿವೆ, ಮಹಾಕಾವ್ಯಗಳು. ರಾಮಾಯಣವಂತೂ ಅದೆಷ್ಟು ರೂಪಗಳಲ್ಲಿ ನಮ್ಮ ಭಾರತದಲ್ಲಿ, ಭಾರತದ ಹೊರಗೆ ಪ್ರಕಟವಾಗಿದೆಯೋ ಲೆಕ್ಕವೇ ಇಲ್ಲ. ನಮ್ಮ ಕನ್ನಡದಲ್ಲಂತೂ ರಾಮಾಯಣದ ಅನೇಕ ರೂಪಗಳನ್ನು ನಾವು ನೋಡಬಹುದು. ಕುವೆಂಪು ಅವರ ರಾಮಾಯಣವನ್ನು ನಾವು ಓದಿದ್ದೇವೆ. ಇತ್ತೀಚೆಗಷ್ಟೇ ಭೈರಪ್ಪನವರ ಉತ್ತರಾಯಣದವರೆಗೂ ಸಹ ಅನೇಕ ರಾಮಾಯಣ ಕೃತಿಗಳನ್ನು ನಾವು ಓದ್ತಾ ಬಂದಿದ್ದೇವೆ. ಈ ರಾಮಾಯಣಗಳ ಸಾಲಿಗೆ ಸೇರಬಹುದಾದ, ಆದರೆ ವಿಭಿನ್ನವಾಗಿ ನಿಲ್ಲಬಹುದಾದ ಮತ್ತೊಂದು ಕೃತಿ ಪುರುಷೋತ್ತಮ ಪರ್ವ, ಈಗ ಪ್ರಕಟವಾಗಿದೆ. ವಾಲ್ಮೀಕಿ ರಾಮಾಯಣ ಆಧಾರಿತ ವಿಸ್ತೃತ ನಾಟಕ ಪುರುಷೋತ್ತಮ ಪರ್ವ, ಇದನ್ನು ಬರೆದಿದ್ದಾರೆ ಡಾಕ್ಟರ್ ಎಸ್ ಎಲ್ ಎನ್ ಸ್ವಾಮಿ ಅವರು. ಸ್ವಾಮಿ ನಮ್ಮ ನಡುವೆ ಇರತಕ್ಕಂಥ ಪ್ರಬುದ್ಧ ರಂಗಕರ್ಮಿ. ಇವರು ಇಡೀ ರಾಮಾಯಣದ ಕಥೆಯನ್ನು ನಾಟಕ ರೂಪದಲ್ಲಿ ಬರೆದಿದ್ದಾರೆ. ಯಾವುದಾದರೂ ಭಾರತೀಯ ಭಾಷೆಗಳಲ್ಲಿ ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಮಾಯಣದ ಕತೆ ನಾಟಕ ರೂಪದಲ್ಲಿ ಬಂದಿದೆಯಾ ಅಂತ ಪ್ರಶ್ನೆ ಕೇಳಿದರೆ ಬಹುಶಃ ಬಂದಿರಲಾರದು ಅಂತ ಹೇಳಬೇಕಾಗುತ್ತೆ. ಈ ಒಂದು ಪುಸ್ತಕದ ಮತ್ತೊಂದು ವಿಶೇಷ ಏನು ಅಂದರೆ, ಇಡೀ ನಾಟಕವನ್ನು ಹೇಳೋದು ರಾಮ. ರಾಮನೇ ಈ ನಾಟಕದ ಕೇಂದ್ರ ಬಿಂದು. ಆತನೇ ಎಲ್ಲ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಈಗಷ್ಟೇ ಆರಂಭದಲ್ಲಿ ಓದಿದಂಥ ಕೆಲವು ಸಾಲುಗಳು, ಸೀತೆಯನ್ನು ಪರಿತ್ಯಕ್ತ ಮಾಡಿದ್ದಾನೆ ರಾಮ, ಅದು ಕರಾಳ ದಿನ, ನನ್ನ ಪಾಲಿಗೆ ಕರಾಳ ದಿನ, ದುರ್ದಿನ ಅಂತ ಹೇಳ್ತಾ, ಜನಕ ಜಾತೆ ಅವಳನ್ನು ಗರ್ಭಿಣಿಯಾಗಿದ್ಲು, ನಾನು ಕಾಡಿಗೆ ಬಿಟ್ಟು ಬಂದೆ, ಹೀಗೆ ತನ್ನ ಸ್ವಗತವನ್ನು ಹೇಳ್ಕೋತಾ ಹೋಗ್ತಾನೆ. ಹಾಗಾಗಿ ರಾಮನ ಸ್ವಗತ, ರಾಮನ ಭಾಷಣ, ರಾಮನ ಹರಿಕತೆ, ರಾಮನ ಕಾವ್ಯ, ರಾಮ ತನ್ನ ಸ್ವಕವನವನ್ನು ತಾನೇ ವಾಚಿಸ್ತಿದ್ದಾನೋ ಅನ್ನುವ ರೀತಿ ವಿಭಿನ್ನ ಭಾವಗಳಲ್ಲಿ ಆತ ಇಡೀ ರಾಮಾಯಣದ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಇಂತಹ ಒಂದು ಪ್ರಯೋಗ ಬಹುಶಃ ಭಾರತದ ಬೇರೆ ಭಾಷೆಗಳಲ್ಲಿ ನಡೆದಿರುವ ಬಗ್ಗೆ ನನಗಂತೂ ಮಾಹಿತಿ ಇಲ್ಲ. ಆದರೆ ಎಸ್ ಎಲ್ ಎನ್ ಸ್ವಾಮಿ ಅವರು ಇಂತಹ ಒಂದು ದಿಟ್ಟ ಪ್ರಯೋಗವನ್ನು ಕೈಗೊಂಡಿದ್ದಾರೆ ಪುರುಷೋತ್ತಮ ಪರ್ವ ಅಂತಕ್ಕಂಥ ಈ ಒಂದು ಕೃತಿಯಲ್ಲಿ. ಇವರು ಪ್ರಧಾನವಾಗಿ ವಾಲ್ಮೀಕಿ ಅವರ ರಾಮಾಯಣವನ್ನೇ ಅನುಸರಿಸಿದ್ದರೂ ಸಹ ಅಲ್ಲಲ್ಲಿ ತಮ್ಮ ಸ್ವಂತಿಕೆಯನ್ನು ಮೆರೆಯೋದಕ್ಕೆ ಇವರು ಮರೆಯೋದಿಲ್ಲ. ಈ ಒಂದು ಸೊಗಸಾದ ಕೃತಿಗೆ ಅತ್ಯುತ್ತಮವಾದಂಥ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಸ್ವಾಮಿ ಅವರಿಗೆ ಗುರುಗಳು. ಜೊತೆಗೆ ಅವರು ಈ ಒಂದು ಕಾವ್ಯವನ್ನು ಬರೀಬೇಕಾದರೆ ತಾತ್ವಿಕ ಮಾರ್ಗದರ್ಶನ ಏನಿದೆ ಅದನ್ನು ನೀಡಿದ್ದಾರೆ. ಅದ್ವೈತ ವಾಚಸ್ಪತಿ ವೇದ ವಿಶಾರದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ ಮುನ್ನುಡಿಯೊಂದಿಗೆ ಪ್ರಕಟವಾಗಿರುವ ಪುರುಷೋತ್ತಮ ಪರ್ವ ನಾವೆಲ್ಲ ಒಮ್ಮೆ ನೋಡಿ ರಾಮಾಯಣವನ್ನು ಮತ್ತೆ ಸ್ಮರಿಸಬಹುದಾದ, ಮುಖ್ಯವಾಗಿ ರಾಮನ ವಿಚಾರಧಾರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನೆರವಾಗುವಂಥ ಒಂದು ಉತ್ತಮ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ,
ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಎಂಜೆ. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಿಂದ ಬಂದಿದ್ದೇನೆ. ಕೃಷಿ ವಿಜ್ಞಾನ ವಿಭಾಗದಲ್ಲಿ ಎಂಎಸ್ಸಿ ಪದವಿಯನ್ನು ಪಡೆದಿರುತ್ತೇನೆ. ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ನಾಣ್ಯಗಳ ಸಂಗ್ರಹಣೆ, ಪದಬಂಧ ಬಿಡಿಸುವುದು ಹಾಗೂ ಸಂಗೀತ ಆಲಿಸುವುದು. ಅಭಿಷೇಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ದೀಪ್ತಿ. ನಾನು ತುಮಕೂರಿನಿಂದ ಬಂದಿದ್ದೇನೆ. ನಾನು ಪ್ರಸ್ತುತ 3ನೇ ವರ್ಷ BE ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡು ಕೇಳುವುದು ಮತ್ತು ಪುಸ್ತಕ ಓದುವುದು. ದೀಪ್ತಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ರಂಗಾಪುರ. ನಾನು ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಮೂಲತಃ ಬಳ್ಳಾರಿ ಜಿಲ್ಲೆ ಹೂವಿನಡಗಲಿ ತಾಲೂಕು ಮಾಗಳ ಎಂಬ ಗ್ರಾಮದಿಂದ ಬಂದಿದ್ದು ಪ್ರಸ್ತುತ ಬೆಂಗಳೂರಿನ ನಿವಾಸಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಕಾದಂಬರಿಗಳನ್ನು ಓದುವುದು ಹಾಗೂ ಸಂಗೀತ ಆಲಿಸುವುದು. ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧಾಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ, ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ, ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ಸಪ್ನ ಬುಕ್ ಹೌಸ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ನಗೆಯಾನ, ಸಂಗ್ರಹ RDG. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕೂಲಿಸಿ ಹೋಗು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ನಾಶವಾಗು, ಉದ್ಧಾರವಾಗು, ಊರನ್ನು ಬಿಟ್ಟು ಹೋಗು, ಸತ್ತು ಹೋಗು. ಮೊದಲಿಗೆ ಅಭಿಷೇಕ್, ಆನಂತರ ಶಿವಕುಮಾರ್, ಕೊನೆಯಲ್ಲಿ ದೀಪ್ತಿ ಬಜರುತ್ತಿದ್ದಾರೆ. ಅಭಿಷೇಕ್. ಆಯ್ಕೆ 1 ನಾಶವಾಗು. ನಾಶವಾಗು. ಶಿವಕುಮಾರ್. ಆಯ್ಕೆ 3 ಊರನ್ನು ಬಿಟ್ಟು ಹೋಗು. ಊರನ್ನು ಬಿಟ್ಟು ಹೋಗು. ಹೇಳಿ ದೀಪ್ತಿ. ಆಯ್ಕೆ 1 ನಾಶವಾಗು. ನಾಶವಾಗು. ಉತ್ತರವನ್ನ ನೋಡು. ನಾಶವಾಗು ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಮೊದಲು ಕೊಟ್ಟದ್ದು ಅಭಿಷೇಕ್ ಅವರು. ನಗೆಯಾನ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇನೆ. ಈ ಕೂಲಿಸಿ ಹೋಗು ಅಂತ ಏನೀಗಷ್ಟೇ ನಾವು ಕೇಳಿದ್ವಲ್ಲ, ಇದು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ನಮ್ಮ ದಕ್ಷಿಣ ಭಾರತದ ಇತರ ಭಾಷೆಗಳಲ್ಲೂ ಸಹ ಈ ಒಂದು ನುಡಿಗಟ್ಟನ್ನು ಪ್ರಯೋಗಿಸೋದನ್ನ ನಾವು ನೋಡಬಹುದು. ಪೂರ್ತಿ ನಾಶವಾಗಿ ಹೋಗು, ಅದರಲ್ಲೂ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕುರಿತು ಬೈಯೋವಾಗ ಅಥವಾ ಅವರ ಮನೆಯನ್ನು ಕುರಿತು ಬೈಯೋವಾಗ ನಿನ್ನ ಮನೆ ಕೂಲಿ ಹೋಗಲಿ, ಕೂಲಿಸಿ ಹೋಗಲಿ ಅಂತ ಹೇಳೋದನ್ನು, ಶಾಪ ಕೊಡೋದನ್ನು ನಾವು ಕೇಳಿದ್ದೇವೆ. ಯಶಸ್ವಿ ಎನ್ನುವ ಕನ್ನಡ ಕಾದಂಬರಿ, ಸುಧಾಮೂರ್ತಿ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬುದ್ಧನ ಹುಟ್ಟಿಗೆ ಸಂಬಂಧಪಟ್ಟ ಕಥೆಗಳನ್ನು ಏನೆಂದು ಕರೆಯುವರು? ಆಯ್ಕೆಗಳನ್ನು ನೋಡೋಣ. ಜಾತಕ ಕಥೆಗಳು, ತ್ರಿಪಿಟಕಗಳು, ಈಸೋಪನ ಕಥೆಗಳು ಹಾಗೂ ಹಿತೋಪದೇಶ. ಮೊದಲಿಗೆ ದೀಪ್ತಿ, ಆನಂತರ ಶಿವಕುಮಾರ್, ಕೊನೆಯಲ್ಲಿ ಅಭಿಷೇಕ್. ದೀಪ್ತಿ. ಆಯ್ಕೆ 2 ತ್ರಿಪಿಟಕಗಳು. ತ್ರಿಪಿಟಕಗಳು ಅಂತ ಹೇಳ್ತಾ ಇದ್ದಾರೆ ಶಿವಕುಮಾರ್. ತ್ರಿಪಿಟಕಗಳು. ಅಭಿಷೇಕ್. ತ್ರಿಪಿಟಕಗಳು. ಉತ್ತರವನ್ನು ನೋಡೋಣ. ಜಾತಕ ಕಥೆಗಳು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಬುದ್ಧ ಹಲವು ಜನ್ಮಗಳನ್ನು ಎತ್ತುತ್ತಾನೆ. ಆ ಒಂದೊಂದು ಜನ್ಮದಲ್ಲೂ ಹೇಗೆ ಆತ ತನ್ನ ದೇಹವನ್ನು, ತನ್ನ ಮನಸ್ಸನ್ನು, ತನ್ನ ಬದುಕನ್ನು ಇತರರಿಗಾಗಿ ಮೀಸಲಿಡ್ತಾನೆ ಅನ್ನುವ ಒಂದು ಕಥಾ ಸಾರಾಂಶ ನಮಗೆ ದೊರೆಯುತ್ತೆ. ಜಾತಕ ಕಥೆಗಳು ಬಹಳ ಬಹಳ ಮುಖ್ಯವಾದ ಕಥೆಗಳು. ಜಗತ್ತಿನ ಕಥೆಗಳಲ್ಲಿ ಇಂತಹ ನೀತಿ ಕಥೆಗಳು ಇತ್ಯಾದಿಗಳನ್ನೆಲ್ಲ ಹುಡುಕ್ತಾ ಹೋಯಿತು ಅಂದರೆ ಜಾತಕ ಕಥೆಗಳು ಸಿಕ್ಕೇ ಸಿಗುತ್ತೆ ನಮಗೆ. ಪಂಚತಂತ್ರ ಎಷ್ಟು ಮುಖ್ಯವೋ, ಹಿತೋಪದೇಶ ಎಷ್ಟು ಮುಖ್ಯವೋ, ಅಷ್ಟೇ ಜಾತಕ ಕಥೆಗಳು ಸಹ ನಮಗೆ ಮುಖ್ಯವಾದದ್ದು. ನಮ್ಮ ಮಕ್ಕಳಿಗೆಲ್ಲ ಒಂದು ಸಲ ಓದೋದಕ್ಕೆ ಹೇಳಬೇಕು. ಮುಂದಿನ ಪುಸ್ತಕ ಹೆತ್ತಳ ತಾಯಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂತಹ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ವರ್ಣಾಂಧತ್ವ ಇರುವವರಿಗೆ ಸಾಮಾನ್ಯವಾಗಿ ಯಾವ 2 ಬಣ್ಣಗಳ ನಡುವೆ ಗೊಂದಲವಾಗುತ್ತದೆ? ಹೇಳಿ ಶಿವಕುಮಾರ್. ಕಪ್ಪು ಮತ್ತು ಬಿಳುಪು. ಕಪ್ಪು ಮತ್ತು ಬಿಳುಪು. ಬಿಳುಪು. ದೀಪ್ತಿ. ಹಳದಿ ಮತ್ತು ವೈಲೆಟ್. ಹಳದಿ ಮತ್ತು ನೇರಳೆ ಬಣ್ಣ. ಹೇಳಿ ಅಭಿಷೇಕ್. ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು.
ಕಪ್ಪು ಬಿಳುಪು, ಕೆಂಪು ಹಸಿರು, ಹಸಿರು ನೀಲಿ, ಕೆಂಪು ಹಳದಿ. ಹಸಿರು ನೀಲಿ ಸರ್, ಆಯ್ಕೆ ಮೂರು. ಹಸಿರು ನೀಲಿ ಹೌದಾ? ಉತ್ತರವನ್ನು ನೋಡಬಹುದಾ? ಉತ್ತರವನ್ನ ನೋಡು. ಕೆಂಪು ಹಸಿರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಣ್ಣಿನ ಡಾಕ್ಟರ್ ಹತ್ರ ಹೋದರೆ ಅಥವಾ ಯಾವುದಾದ್ರೂ ಒಂದು ಕಂಪನಿಗೆ ಹೊಸದಾಗಿ ನೀವು ಕೆಲಸಕ್ಕೆ ಸೇರಕ್ಕೆ ಹೋದರೆ ನಿಮ್ಮ ಕಣ್ಣು ಪರೀಕ್ಷೆ ಮಾಡುವಾಗ ಇಶಿಹಾರ ಚಾರ್ಟ್ ಅಂತ ಒಂದು ಕೊಡ್ತಾರೆ ನಿಮಗೆ. ಒಬ್ಬ ಜಪಾನಿ ವಿಜ್ಞಾನಿ ರೂಪಿಸಿರ್ತಕ್ಕಂಥ ಹಲವು ಬಣ್ಣ ಬಣ್ಣಗಳು ಇರತಕ್ಕಂಥ ಚಿತ್ರಗಳನ್ನು ನಿಮಗೆ ತೋರಿಸ್ತಾರೆ. ಬೇರೆ ಬೇರೆ ಬಣ್ಣಗಳಿರುತ್ತೆ, ವೃತ್ತಾಕಾರವಾಗಿ ಸಣ್ಣ ಸಣ್ಣ ಬಣ್ಣಗಳ ಚುಕ್ಕೆಗಳಿರುತ್ತೆ. ಅದರಲ್ಲಿ ಪ್ರಧಾನವಾಗಿ ಈ ಎರಡು ಬಣ್ಣಗಳನ್ನು ಬಳಸಿರ್ತಾರೆ. ಈ ವರ್ಣಾಂಧತ್ವ ಇರೋರಿಗೆ ಹಸಿರು ಮತ್ತು ಕೆಂಪಿನ ನಡುವೆ ವ್ಯತ್ಯಾಸ ಕಾಣಲ್ಲ. ಈಗ ಹಸಿರು ಹಿನ್ನೆಲೆಯಲ್ಲಿ ಕೆಂಪು ಬಣ್ಣಗಳನ್ನು ಬಳಸಿ 37 ಅಂತ ಬರೆದಿದ್ರು ಅಂತ ಇಟ್ಕೊಳ್ಳಿ, 37 ಗೊತ್ತೇ ಆಗಲ್ಲ ಅವನಿಗೆ, ಎಲ್ಲವೂ ಬರೀ ಚುಕ್ಕೆಗಳಿದೆ ಅಂತ ಹೇಳ್ತಾನೆ. ಹಾಗಾಗಿ ನಮ್ಮ ವರ್ಣಾಂಧತ್ವ, ಬಣ್ಣಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದಿರುವಿಕೆ ಏನಿದೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಬಹಳ ಸುಲಭವಾದ ಪರೀಕ್ಷೆ ಅಂದರೆ ಇಶಿಹಾರ ಪರೀಕ್ಷೆ. ಹೆತ್ತಳ ತಾಯಿ ನನ್ನಲ್ಲಿ ಉಳಿತು ಮುಂದಿನ ಪುಸ್ತಕ ಜಿ ಪಿ ರಾಜರತ್ನಂ ಬರೆದ ಸೂರ್ಯಮಿತ್ರ ಮೊದಲಾದ ಜೈನರ ಕಥೆಗಳು. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನು ನೋಡೋಣ. ಈ ಒಗಟನ್ನು ಬಿಡಿಸಿ. ನೀ ಕೌದಿಯೊಳಗಿದ್ದಾಗ ನಾ ತಿವಿದೆ, ನೀನು ಅವರಿಗೆ ದೂರು ಹೇಳಿದೆ, ಅವರು ಬಂದು ನನ್ನ ಸಾಯಿಸಬಹುದೇ? ನ್ಯಾಯ ಕೇಳ್ತಾ ಇದ್ದಾರೆ ಯಾರೋ. ಯಾರು ನೋಡೋಣ ಆಯ್ಕೆಗಳು. ಹಲಸಿನ ಹಣ್ಣು, ಕಳ್ಳ, ಚೇಳು, ಹುಣಸೆ ಹಣ್ಣು. ಮೊದಲಿಗೆ ಅಭಿಷೇಕ್, ಆನಂತರ ಶಿವಕುಮಾರ್, ಕೊನೆಯಲ್ಲಿ ದೀಪ್ತಿ. ಅಭಿಷೇಕ್ ಚೇಳು. ಚೇಳು ಶಿವಕುಮಾರ್. ಚೇಳು. ಚೇಳು ದೀಪ್ತಿ. ಚೇಳು. ಉತ್ತರವನ್ನ ನೋಡು. ಚೇಳು ಉತ್ತರ ಸರಿಯಾಗಿದೆ. ಅಭಿಷೇಕ್ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಸೂರ್ಯಮಿತ್ರ ಈ ಒಂದು ಪುಸ್ತಕವನ್ನ ಅಭಿಷೇಕ್ ಅವರಿಗೆ ಕೊಟ್ಟಿದ್ದೇನೆ. ಜಲತರಂಗ, ಬಸವರಾಜ ಕಟ್ಟಿಮನಿ ಬರೆದಿರುವಂತಹ ಕನ್ನಡ ಕಾದಂಬರಿ. ಈಗ ಕೊಡಲಿದ್ದೇವೆ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 1 ನಿಮಿಷದ ಕಾಲಾವಕಾಶ. ಬಜರ್ ಒತ್ತಿದ್ದಾರೆ ದೀಪ್ತಿ. ಅಂತಿಮ ಉತ್ತರ 291 291 ಹೌದಾ? ಹೇಳಿ ಅಭಿಷೇಕ್. ಅದೇ ಉತ್ತರ 291. ಅದೇ ಉತ್ತರ ಶಿವಕುಮಾರ್. 289. ಭಿನ್ನವಾದ ಉತ್ತರ ಕೊಡ್ತಾ ಇದ್ದೀರಾ ತಾವು. ಅವರು 291 ಅಂತ ಇಬ್ರು ಹೇಳ್ತಿದ್ದಾರೆ. ಪರೀಕ್ಷೆ ಮಾಡೋಣ. ಒಂದು ಉತ್ತರ 83 24 144 40. ಎಲ್ಲವನ್ನ ಕೂಡಿದ್ರೆ 291 ಬಂದಿದೆ. ಈ ಉತ್ತರವನ್ನ ಮೊದಲು ಕೊಟ್ಟದ್ದು ದೀಪ್ತಿ. ಜಲತರಂಗ ಬಸವರಾಜ ಕಟ್ಟಿಮನಿ ಬರೆದಂತಹ ಕಾದಂಬರಿ ದೀಪ್ತಿಯವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಅಲ್ಪಾಯುಷಿ ಮಹಾನ್ ಸಾಧಕರು ಎನ್ನುವ ಪುಸ್ತಕ. ಪ್ರೊಫೆಸರ್ ಗೀತಾ ಶ್ರೀನಿವಾಸನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ ಈಗ ಬಂತು, ಪ್ರಶ್ನೆಯನ್ನ ನೋಡು. ಈ ಚಿತ್ರದಲ್ಲಿರುವ ಸೂರ್ಯ ದೇವಾಲಯವನ್ನು ಗುರುತಿಸಿ. ಚಿತ್ರವನ್ನು ನೋಡೋ. ಆಯ್ಕೆಗಳನ್ನು ನೋಡೋಣ. ಕಟರ್ಮಲ್ ಆಲಯ ಉತ್ತರಾಖಂಡ್, ವೈವಸ್ವನ್ ಆಲಯ ಗ್ವಾಲಿಯರ್, ಸೂರ್ಯ ಪಹಾಡ್ ಅಸ್ಸಾಂ, ನವಲಾಖ್ ಆಲಯ ಗುಂಬ್ಲಿ ಮಧ್ಯಪ್ರದೇಶ್. ದೀಪ್ತಿ, ಅಭಿಷೇಕ್,
ಶಿವಕುಮಾರ್. ಆಯ್ಕೆ ಎರಡು. ಆಯ್ಕೆ ಎರಡು. ಎರಡು. ವೈವಸ್ವನ್ ಆಲಯ ಗ್ವಾಲಿಯರ್. ಅಭಿಷೇಕ್. ಆಯ್ಕೆ ಮೂರು. ಸೂರ್ಯ ಪಹಾಡ್ ಅಸ್ಸಾಂ. ಸೂರ್ಯ ಪಹಾಡ್ ಅಸ್ಸಾಂ. ಶಿವಕುಮಾರ್. ಆಯ್ಕೆ ಒಂದು. ಆಯ್ಕೆ ಒಂದು. ಕಟರ್ಮಲ್ ಆಲಯ ಉತ್ತರಾಖಂಡ್. ಉತ್ತರವನ್ನ ನೋಡೋಣ. ನವಲಾಖಾಲಯ ಗುಮ್ಲಿ ಮಧ್ಯಪ್ರದೇಶ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಯಾರೂ ಕೊಟ್ಟಿಲ್ಲ. ಅಲ್ಪಾಯುಷಿ ಮಹಾನ್ ಸಾಧಕರ ಕೃತಿ ನನ್ನಲ್ಲೇ ಉಳಿತು. 11ನೆಯ ಶತಮಾನದಲ್ಲಿ ಕಟ್ಟಿದಂತಹ ಸುಂದರ ಆಲಯ ಬೆಟ್ಟದ ಮೇಲೆ ಇದೆ. ಸುತ್ತಲೂ ಕಾಡು ಆವರಿಸಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇನ್ನೂ ಮೂಲ ಸ್ವರೂಪದಲ್ಲಿ ಉಳ್ಕೊಂಡಿದೆ. ಮುಂದಿನ ಪುಸ್ತಕ ಆಯ್ದ ಕವನಗಳು. ಎಚ್ ಡುಂಡಿರಾಜ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಹೊಂದಿಸಿ. ಅಕ್ಷರಗಳು ಮ ಬ ನು ಸಿ ತು ವ ಣ ಜಿ. ಬಜ್ಜರ್ ಒತ್ತಿದ್ದಾರೆ ಶಿವಕುಮಾರ್. ಉತ್ತರ ಬಣ್ಣವ ನುಂಗಿತು ಮಸಿ. ಬಣ್ಣವ ನುಂಗಿತು ಮಸಿ ಅಂತ ಹೇಳ್ತಾ ಇದ್ದಾರೆ ದೀಪ್ತಿ ಮತ್ತು ಅಭಿಷೇಕ್. ಇದೇ ಉತ್ತರವ ಬೇರೆ ಇರಬಹುದಾ? ಅದೇ ಉತ್ತರ. ಇದೇ ಉತ್ತರವ ದೀಪ್ತಿ? ಪರೀಕ್ಷೆ ಮಾಡಬಹುದಾ? ಪರೀಕ್ಷಿಸೋಣ. ಬಣ್ಣವ ಮಸಿ ನುಂಗಿತು. ಬಣ್ಣವ ನುಂಗಿತು ಮಸಿ ಶಬ್ದಗಳು ಆ ಕಡೆ ಈ ಕಡೆ ಆಗಿದೆ, ಪರವಾಗಿಲ್ಲ. ಅಕ್ಷರಗಳನ್ನು ಗುರುತಿಸಿದ್ದೀರಾ, ಅದು ಮುಖ್ಯ. ಉತ್ತರ ಸರಿ ಅಂತ ಸ್ವೀಕರಿಸಿ ಆಯ್ದ ಕವನಗಳ ಕೃತಿಯನ್ನು ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ಕೊಡ್ತಾ ಇದ್ದೇವೆ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಪುಸ್ತಕ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಜೋಳ ಎಂಬ ಅರ್ಥವನ್ನು ನೀಡುವ ಯ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ. ಆಯ್ಕೆಗಳನ್ನು ನೋಡೋಣ. ಯವನಾಳ, ಯವಕ್ಷಾರ, ಯವನಿಕೆ, ಯಮಳ. ಮೊದಲಿಗೆ ದೀಪ್ತಿ, ಆನಂತರ ಶಿವಕುಮಾರ್, ಕೊನೆಯಲ್ಲಿ ಅಭಿಷೇಕ್. ದೀಪ್ತಿ. ಆಯ್ಕೆ ಮೂರು. ಆಯ್ಕೆ ಮೂರು ಯವನಿಕೆ, ಹೌದಾ? ಶಿವಕುಮಾರ್. ಆಯ್ಕೆ ಒಂದು. ಒಂದು ಯವನಾಳ. ಅಭಿಷೇಕ್. ಆಯ್ಕೆ ನಾಲ್ಕು ಯಮಳ. ನಾಲ್ಕು ಯಮಳ. ಉತ್ತರವನ್ನು ನೋಡೋಣ. ಯವನಾಳ ಸರಿಯಾದ ಉತ್ತರ. ಶಿವಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಪುಸ್ತಕವನ್ನು ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ಯವನಿಕೆ ಅಂತ ಹೇಳ್ತಂದರೆ ಪರದೆ, ಮುಖ್ಯವಾಗಿ ನಾಟಕಗಳಲ್ಲಿ ಬಳಸುವಂಥ ಪರದೆ ಏನಿದೆ ಅದಕ್ಕೆ ಯವನಿಕೆ ಅಥವಾ ಜವನಿಕೆ ಅಂತ ಎರಡು ಪ್ರಯೋಗಗಳನ್ನು ಕನ್ನಡದಲ್ಲಿ ಮಾಡೋದು ಉಂಟು. ಯಮಳ ಅಂದರೆ ಅವಳಿ ಜವಳಿ. ಈಗ ನಕುಲ ಸಹದೇವ ಪಾಂಡವರಲ್ಲಿ ಬರ್ತಾರಲ್ಲ ಕೊನೆಯ ಸೋದರರು, ಅವರಿಬ್ಬರು ಅವಳಿ ಮಕ್ಕಳು, ಅವರನ್ನು ಅವಳಿ ಜವಳಿ ಅಂತ ನಾವು ಕರೀತೇವಲ್ವಾ, ಅವರನ್ನು ಯಮಳ ಸಹೋದರರು ಅಂತ ಕರೆಯೋದು ಉಂಟು ಮಹಾಭಾರತದಲ್ಲಿ. ಯವಕ್ಷಾರ ಅಂದರೆ ಪೆಟ್ಲುಪ್ಪು ಅಂತ ನಾವು ಹೇಳ್ತೇವೆ. ಮುಂದಿನ ಪುಸ್ತಕ ಡಾಕ್ಟರ್ ಮಾ ರಾಮಾಜೋಯಿಸ್ ಬರೆದಂಥ ತ್ರಿವರ್ಗ ಎನ್ನುವ ಒಂದು ಉತ್ತಮ ಕೃತಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಒಗಟುಗಳನ್ನು ಹೊಂದಿಸಿ. ಎ ಪಟ್ಟಿ ಬಿ ಪಟ್ಟಿ, ಅಜ್ಜಿಗೆ ಮೈಯೆಲ್ಲ ಕಜ್ಜಿ, ಅಟ್ರ ಅಡಿಗಿ ಬಿಟ್ರ ಬಡಿಗಿ, ಅರೆ ತೆರೆ ಮರ ಮನುಷ್ಯ. ಆಗಲೇ ಬಜರ್ ಹೊತ್ತಿದ್ದಾರೆ ಶಿವಕುಮಾರ್, ಅಭಿಷೇಕ್, ದೀಪ್ತಿ. ಮೊದಲಿಗೆ ಶಿವಕುಮಾರ್, ಅಜ್ಜಿಗೆ ಮೈಯೆಲ್ಲ ಕಜ್ಜಿ ಹಾಗಲಕಾಯಿ, ಹಾಗಲಕಾಯಿ. ಅಟ್ರ ಅಡಿಗಿ ಅರೆ ತೆರೆ ಮರ ಮನುಷ್ಯ. ಕಳಲೆ. ಎರಡನೇದಾಗಿ ಅಭಿಷೇಕ್, ಅಜ್ಜಿಗೆ ಮೈಯೆಲ್ಲ ಕಜ್ಜಿ ಹಾಗಲಕಾಯಿ, ಅಟ್ರಡಿಗಿ ಬಿಟ್ರ ಬಡಿಗಿ ಗಂಧ ತೆಯ್ಯುವವನು. ಯಾವುದು? ನಾಲ್ಕನೇದು ಗಂಧ ತೆಯ್ಯುವವನು. ಗಂಧ ತೆಯ್ಯುವವನು ಅಂದ್ರೆ ತಾವು ಕೊಟ್ಟಂತ ಶಿವಕುಮಾರ್ ಕೊಟ್ಟಂತ ಉತ್ತರನೇ ಕೊಡ್ತಾ ಇದ್ದೀರಿ. ದೀಪ್ತಿ. ಅದೇ ಉತ್ತರ. ಅರೆ ಉತ್ತರ. ಉತ್ತರವನ್ನ ನೋಡೋಣ. ಅಜ್ಜಿಗೆ ಮೈಯೆಲ್ಲ ಕಜ್ಜಿ ಹಾಗಲಕಾಯಿ, ಅಟ್ರ ಅಡಿಗಿ ಬಿಟ್ರ ಬಡಿಗಿ ಕಳಲೆ, ಅರೆ ತೆರೆ ಮರ ಮನುಷ್ಯ ಗಂಧ ತೆಯ್ಯುವವನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಏನು ಅಟ್ರ ಅಡಿಗಿ ಬಿಟ್ರ ಬಡಿಗಿ ಅಂದರೆ? ಅಟ್ರ ಅಂದರೆ ಅಟ್ಟರೆ, ಅಡುಗೆ ಮಾಡಿದರೆ ಅನ್ನೋ ಶಬ್ದ ಜನರ ಬಾಯಲ್ಲಿ ಅಟ್ರ ಆಗಿದೆ. ಅಡುಗೆ ಮಾಡಿದ್ರೆ ಯಾವಾಗ? ಆ ಕಳಲೆ ಅಂದರೆ ಏನು? ಬಿದಿರಿನ ಚಿಗುರು ಅಲ್ವಾ, ಎಳೆ ಸಸಿ. ಅದನ್ನು ಅಡುಗೆ ಮಾಡಿ ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಬಿಟ್ಟರೆ ಏನಾಗುತ್ತೆ ಅಡುಗೆ ಮಾಡಿದೆ? ಬಡಿಗೆ ಅಂದರೆ ದೊಡ್ಡದಾಗಿ ಬೆಳೆಯುತ್ತೆ. ಅಟ್ರ ಅಡಿಗೆ ಬಿಟ್ಟರೆ ಬಡಿಗೆ ಅಂದರೆ ಕಳಲೆ. ಅರೆ
ತೆರೆ ಮರ ಮನುಷ್ಯ ಅರೆ ಅಂದರೆ ಅರಿಯೋದು ತೆರೆ ಅಂದರೆ ನೀರು ಮರ ಶ್ರೀಗಂಧದ ಮರ ಮನುಷ್ಯ ಅಂದರೆ ಅದನ್ನು ತೇಯುವವನು ಹಾಗಾಗಿ ಗಂಧ ತೇಯುವವನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಪುಸ್ತಕ ನನ್ನಲ್ಲೇ ಉಳಿದಿದೆ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಆಪಾದಿತ ವಿಚಾರಣೆ ಅಡ್ಡ ಸವಾಲು ಗೊರಟೆ ಹೂವು ಮದುವೆ ಒಂದು ನಿಮಿಷದ ಅವಕಾಶ ಬಜ್ಜರ್ ಒತ್ತಿದ್ದಾರೆ ಶಿವಕುಮಾರ್ ನಂತರ ಅಭಿಷೇಕ್ ಶಿವಕುಮಾರ್ ಒಂದು ಉತ್ತರ ಪಾಟಿ ಸವಾಲು ಉತ್ತರವನ್ನ ನೋಡೋಣ ಉತ್ತರ ಸರಿಯಾಗಿದೆ ಲಂಕೇಶನ ತಲೆಗಳು ಹಾಗೆಯೇ ಇವೆ ಶಿಶಿರ ಬರದಂತ ಖಂಡ ಕಾವ್ಯ ಕೊಟ್ಟಿದ್ದೇನೆ ಎರಡು ಉತ್ತರ ತಮಗೆ ಸಿಗುತ್ತೆ ಗೊರಟೆ ಹೂವು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಾಣಸಿಗುತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಬೆಳೆಯುತ್ತೆ ಗೊರಟೆ ಹೂವ ಅಭಿಷೇಕ್ ಅವ್ರನ್ನು ಕೇಳ ಅಭಿಷೇಕ್ ಎರಡು ಉತ್ತರ ಸ್ಫಟಿಕ ಇರಬಹುದು ಇನ್ನು ಸಲ ಹೇಳಿ ಸ್ಫಟಿಕ ಉತ್ತರವನ್ನ ನೋಡೋಣ ಸ್ಫಟಿಕ ಪಟಿಕ ಎರಡೂ ಪ್ರಯೋಗ ಉಂಟು ಉತ್ತರ ಸರಿಯಾಗಿದೆ ಅವ್ವ ಶಿಶಿರ ಬರೆದಂತ ಹನಿಗವಿತೆಗಳ ಕೃತಿ ಕೊಟ್ಟಿದ್ದೇನೆ ಮೂರು ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು ಅಭಿಷೇಕ್ ವಿವಾಹ ಉತ್ತರವನ್ನ ನೋಡೋಣ ಉತ್ತರ ಸರಿಯಾಗಿದೆ ಮೆಲುಕು ಕೆ ಕೃಷ್ಣವೇಣಿ ಬರೆದಂತಹ ಪುಸ್ತಕ ಅಭಿಷೇಕ್ ಅವರಿಗೆ ಕೊಟ್ಟಿದ್ದೀನಿ ಈಗ ಕೊಡ್ತಾ ಇದ್ದೇವೆ ಕನ್ನಡ ಕಾದಂಬರಿ ಮಹಾಶ್ವೇತೆ ಸುಧಾಮೂರ್ತಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನ ನೋಡು ಈ ಧ್ವನಿಯನ್ನ ಗುರುತಿಸಿ ಒಬ್ಬ ಸಾಹಿತಿಯ ಧ್ವನಿ ಗಮನವಿಟ್ಟು ಕೇಳಿ ಗುರುತಿಸಿ ಧ್ವನಿಯನ್ನ ಕೇಳೋಣ ಎಷ್ಟು ಮಾತಾಡೋಕ್ ಸಾಧ್ಯ ನಾನು ಸಾಹಿತ್ಯದ ವಿಮರ್ಶೆ ಮೇಲೆ ಸ್ವಲ್ಪ ಬರೆದಿದ್ದೇನೆ ಆದರೆ ನಾನು ಬರೆದಿರೋದ್ರಲ್ಲೆಲ್ಲ ನನಗೆ ನಿಜವಾಗಿಯೂ ಇವತ್ತಿನ ತನಕ ತೃಪ್ತಿ ಕೊಟ್ಟಿರೋದು ಒಂದು ಎರಡು ಅಥವಾ ಮೂರು ಲೇಖನ ಅಷ್ಟೇ ಒಂದು ನಾನೇಕೆ ಬರೆಯುತ್ತೇನೆ ಅನ್ನುವಂಥ ಒಂದು ಲೇಖನ ಇನ್ನೊಂದು ಪರ್ವ ಬರೆದದ್ದು ಇನ್ನೊಂದು ಮಂದ್ರ ಬರೆದದ್ದು ಇದು ನನ್ನ ನಿಜವಾದ ಆಯ್ಕೆಗಳು ಬರೋದಕ್ಕೆ ಮೊದಲು ಶಿವಕುಮಾರ್ ಬಜರುತ್ತಿದ್ದಾರೆ ಉತ್ತರ ಎಸ್ ಎಲ್ ಭೈರಪ್ಪ ದೀಪ್ತಿ ಹಾಗೂ ಅಭಿಷೇಕ್ ಆಯ್ಕೆಗಳನ್ನು ಕೊಡ್ಲ ಆಯ್ಕೆಗಳು ವಸುಧೇಂದ್ರ ಜಯಂತ್ ಕಾಯ್ಕಿಣಿ ಎಸ್ ಎಲ್ ಭೈರಪ್ಪ HS ವೆಂಕಟೇಶ್ ಮೂರ್ತಿ ದೀಪ್ತಿ ಆಯ್ಕೆ ಒಂದು ವಸುಧೇಂದ್ರ ಅಭಿಷೇಕ್ ಆಯ್ಕೆ ನಾಲ್ಕು HS ವೆಂಕಟೇಶ್ ಮೂರ್ತಿ ಉತ್ತರವನ್ನ ನೋಡು ಎಸ್ ಎಲ್ ಭೈರಪ್ಪ ಉತ್ತರ ಸರಿಯಾಗಿದೆ ಶಿವಕುಮಾರ್ ಈ ಉತ್ತರವನ್ನ ಕೊಟ್ಟಿದ್ದಾರೆ ಮಹಾಶ್ವೇತೆ ಈ ಕಾದಂಬರಿ ಕೃತಿಯನ್ನ ಕೊಟ್ಟಿದ್ದೇನೆ ಭೈರಪ್ಪ ಅವರು ನಾನೇಕೆ ಬರೆಯುತ್ತೇನೆ ಬರೆಯೋದಕ್ಕೆ ಕಾರಣ ಏನು ಯಾಕೊಬ್ಬ ಮನುಷ್ಯ ಬರೀತಾನೆ ಯಾಕೆ ಒಬ್ಬ ಮನುಷ್ಯ ಹಾಡನ್ನ ಹಾಡ್ತಾನೆ ಯಾಕೆ ಒಬ್ಬ ಮನುಷ್ಯ ಚಿತ್ರವನ್ನು ಬಿಡಿಸ್ತಾನೆ ಸುಮ್ಮನೆ ಇರೋಕ್ಕಾಗಲ್ವಾ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತಂದ್ರೆ ಮನಸ್ಸಿನ ಒಳಗೆ ಒಂದು ತುಡಿತಾ ಇರುತ್ತೆ ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ನಾಲ್ಕು ಜನಕ್ಕೆ ಹೇಳಬೇಕು ಅದಕ್ಕೆ ಭೈರಪ್ಪನವರು ನಾನೇಕೆ ಬರೆಯುತ್ತೇನೆ ಅಂತ ಸೊಗಸಾದ ಕೃತಿಯನ್ನ ಬರೆದಿದ್ದಾರೆ ಮತ್ತೆ ಪರ್ವ ಮಂದ್ರ ಅವರು ಬರೆದಂಥ ಕಾದಂಬರಿಗಳು ಒಮ್ಮೆ ಓದಿದ್ರೆ ನಿಜಕ್ಕೂ ನಮ್ಮ ಭಾವ ಜಗತ್ತು ಹೇಗುತ್ತೆ ಆಯ್ಕೆ ಬರೋಕ್ ಮೊದಲೇ ಕೊಟ್ಟಿದ್ದೀರಿ ಇನ್ನೂ ಒಂದು ಪುಸ್ತಕ ನಾನು ನಿಮ್ಗೆ ಕೊಡಬೇಕಾಗಿದೆ ಕೊಡ್ತೇನೆ ಪ್ರಭಾವತಿ ಕೃಷ್ಣಪ್ಪ ಬರೆದ ನೆನಪುಗಳ ಚಿತ್ತಾರ ಎನ್ನುವ ಪುಸ್ತಕ ಶಿವಕುಮಾರ್ ಅವರಿಗೆ ದೊರೆತಿದೆ ನಾಲ್ಕು ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ ಜನ್ನ ರನ್ನ ನಾಗಚಂದ್ರ ನೇಮಿಚಂದ್ರ ಬಂಪರ್ ಪ್ರಶ್ನೆ ಈಗ ಬಂತು ಕೆರೆಯ ನಡುವೆ ಇರುವ 120 ಅಡಿ ಎತ್ತರದ ಶಿವನ ಮೂರ್ತಿ ಯಾವ ಸ್ಥಳದಲ್ಲಿದೆ ಹೇಳಬೇಕು ಅಭಿಷೇಕ್ ಹರಿದ್ವಾರ ದೀಪ್ತಿ ತಮಿಳುನಾಡು
ತಮಿಳುನಾಡು ಶಿವಕುಮಾರ್ ಸುಳಿವುಗಳು ಇನ್ನು ಸುಳುಹುಗಳು ಬೇಕು ಸುಳುಹು ಒಂದು ಚಾನ್ ತಾಲಾಬ್ ಎಂಬ ಹೆಸರಿನ ಈ ಪ್ರಾಚೀನ ಕೆರೆಗೆ ಕಲ್ಲು ಕಟ್ಟಡವನ್ನು 18ನೆಯ ಶತಮಾನದಲ್ಲಿ ನಿರ್ಮಿಸಲಾಯಿತು ಸುಳುಹು ಎರಡು ಸುರೇಶ್ವರ ದೇಸಾಯಿ ಎಂಬ ಮೊಘಲರ ಸುಂಕ ಅಧಿಕಾರಿಯು ಈ ಕೆರೆಯ ಜೀರ್ಣೋದ್ಧಾರ ಮಾಡಿದ ಕಾರಣ ಈಗ ಸುರಸಾಗರ್ ಎನ್ನುವ ಹೆಸರನ್ನು ಪಡೆದಿದೆ ಸುಳುಹು ಮೂರು ಮಹಾನಗರ ಪಾಲಿಕೆಯವರು ಈ ಶಿವನ ಮೂರ್ತಿಯನ್ನು ನಿರ್ಮಿಸಿರುವರು ಯಾವ ಶಿವನ ಬಗ್ಗೆ ಮಾತಾಡ್ತಾ ಇದ್ದೇವೆ ಉತ್ತರವನ್ನು ನೋಡಬಹುದಾ ಶಿವಕುಮಾರ್ ಹೇಳ್ತೀರಾ ಉತ್ತರವನ್ನು ನೋಡೋಣ ಉತ್ತರವನ್ನು ನೋಡೋಣ ವಡೋದರ ಗುಜರಾತ್ ಶಿವನ ಮೂರ್ತಿ ವಡೋದರದಲ್ಲಿ ಬರೋಡಾ ಅಂತ ಹಿಂದೆ ಕರೀತಾ ಇದ್ರು ವಡೋದರ ಅಂತ ಈಗ ಕರಿತೇವೆ ಇಲ್ಲಿ ಕೆರೆಯ ನಡುವೆ ಇದೆ ಬಹಳ ಸುಂದರವಾದ ಶಿವನ ವಿಗ್ರಹ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು ಅಭಿಷೇಕ್ ಅವರಿಗೆ ದೊರೀತಾ ಇದೆ ಒಟ್ಟು 4 ಪುಸ್ತಕಗಳು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು 4 ಪುಸ್ತಕ ತಮಗೆ ದೀಪ್ತಿ ತಮಗೆ ಜಲತರಂಗ ಎನ್ನುವ ಕಾದಂಬರಿ ಕೃತಿ ದೊರೆತಿದೆ ಅಭಿನಂದನೆಗಳು ಶಿವಕುಮಾರ್ ಅವರಿಗೆ 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ